ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ, ಅಧ್ಯಾಯ 4 ಪುಟ 67-68, ಮನುಷ್ಯನ ವಾಸಸ್ಥಾನ, ಮ್ಯಾನ್ಸ್ ಓಮ್. ಬೈಬಲ್ ಗ್ರಂಥದ ವಚನಗಳ ಪ್ರಕಾರ ಮನುಷ್ಯನು ಭೂಮಿಯ ಮೇಲೆ ಮಾತ್ರ ಬದುಕುವಂತೆ ದೇವರು ಅವನನ್ನು ಉಂಟು ಮಾಡಿದ್ದಾನೆ ಮತ್ತು ಭೂಮಿಯು ಅವನಿಗೆ ನಿತ್ಯ ನಿವಾಸ ಸ್ಥಾನವಾಗಿರಲೆಂದು ಸೃಷ್ಟಿಸಿದನು. ಬೈಬಲ್ ಗ್ರಂಥದಲ್ಲೆಲ್ಲ ಈ ಒಂದು ವಿಷಯವನ್ನು ಅನೇಕ ಸಂದರ್ಭಗಳಲ್ಲಿ ಒತ್ತಿ ಹೇಳಲಾಗಿದೆ. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ, ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ಯೆಶಾಯ 45:18 ಎಂಬುದಾಗಿ ತಿಳಿಸಿದೆ. ಭೂಮಿಯು ಶಾಶ್ವತವಾಗಿರಲೆಂದು ದೇವರು ಅದನ್ನು ಸ್ಥಾಪಿಸಿದನು ಎಂಬುದಾಗಿ ಕೀರ್ತನೆ 88:69 ತಿಳಿಸಿದೆ. ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ ಎಂಬುದಾಗಿ ಕೀರ್ತನೆ 115:16 ತಿಳಿಸಲಾಗಿದೆ. ಮನುಷ್ಯನು ದೇವರು ತನಗೆ ದಯಪಾಲಿಸಿದಂಥ ನಿತ್ಯ ಜೀವದ ಹಕ್ಕು ಮತ್ತು ಇತರ ಒಳ್ಳೆಯ ಆಶೀರ್ವಾದಗಳ ಹಕ್ಕುಗಳನ್ನು ಸಹ ಕಳೆದುಕೊಂಡಿದ್ದಾನೆ. ಆದರೂ ಆತನು ಪುನಃ ಜೀವ, ಶಾಂತಿ, ಸಮಾಧಾನ, ಸಂತೋಷಗಳೆಂಬ ದಿವ್ಯ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ಯೇಸು ಕ್ರಿಸ್ತನಿಂದ ರಕ್ಷಿಸಲ್ಪಡುವ ಒಂದು ದೇವರ ಸಂಕಲ್ಪವನ್ನು ಮುಂದೆ